ಒಡಿಶಾದ ರೈಲು ಟಿಕ್ಕಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ ರೈಲು ಅಪಘಾತದ ಸುದ್ದಿ ಕೇಳಿ ನಿಜಕ್ಕೂ ಕೂಡ ದುಃಖವಾಯಿತು ಗಾಯಗೊಂಡವರು ಶೀಘ್ರ ಚೇತರಿಸಿಕೊಳ್ಳಲಿ ಅಂತ ಟ್ವೀಟ್ ಮೂಲಕ ಸಂತಾಪವನ್ನ ಸೂಚಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ರಾಹುಲ್ ಗಾಂಧಿ ತದನಂತರ ಈಗ ವಿರಾಟ್ ಕೊಹ್ಲಿಯೂ ಕೂಡ ಟ್ವೀಟ್ ಮೂಲಕ ತಮ್ಮ ದುಃಖವನ್ನ ತಮ್ಮ ಸಂತಾಪವನ್ನ ಸೂಚಿಸಿರುವಂತದ್ದು ಒಡಿಶಾದಲ್ಲಿ ಸಂಭವಿಸಿದ ಘನಘೋರ ಭೀಕರ ರೈಲು ಅಪಘಾತದ ಸುದ್ದಿಯನ್ನ ಕೇಳಿ ನನಗೆ ನಿಜಕ್ಕೂ ಕೂಡ ದುಃಖ ಆಗಿದೆ ನನ್ನ ಆಲೋಚನೆಗಳು ಮತ್ತು ಪ್ರಾರ್ಥನೆಗಳು ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡ ಕುಟುಂಬಗಳಿಗೆ ಹೋಗುತ್ತೆ ನನಗೂ ಕೂಡ ತುಂಬಾ ಬೇಜಾರಾಗಿದೆ ಈ ರೀತಿಯಾದಂತಹ ಸುದ್ದಿಯನ್ನ ಕೇಳಿ ನನ್ನ ಮನಸ್ಸು ತಡಿಲಿಲ್ಲ ನನ್ನ ಪ್ರಾರ್ಥನೆಗಳು ನಿಮ್ಮ ಪ್ರೀತಿ ಪಾತ್ರರನ್ನ ಕಳೆದುಕೊಂಡ ಕುಟುಂಬಗಳಿಗೆ ಹೋಗುತ್ತೆ ಹಾಗೆ ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಅಂತ ವಿರಾಟ್ ಕೊಹ್ಲಿ ಅವರು ಟ್ವೀಟ್ ಮೂಲಕ ಸಂತಾಪವನ್ನ ಸೂಚಿಸಿರುವಂತದ್ದು ಒಡಿಶಾದಲ್ಲಿ ಏನು ಘನಘೋರ ದುರಂತ ಪ್ರಕರಣ ನಡೆದಿದೆ ಅದಕ್ಕೆ ಈಗ ವಿರಾಟ್ ಕೊಹ್ಲಿ ಅವರು ಕೂಡ ಟ್ವೀಟ್ ಮೂಲಕ ಸಂತಾಪವನ್ನ ಸೂಚಿಸಿದ್ದಾರೆ